ಪಂಚಭಾಷೆಯಲ್ಲಿ ಕಂಬಳ ಸಿನಿಮಾ ಸಾಂಸ್ಕೃತಿಕ ಧಾರ್ಮಿಕ ಜಾನಪದ ಕೃಷಿ ಸಂಸ್ಕೃತಿಯ ಸೊಗಡನ್ನು ಹೊಂದಿರುವ ತುಳುನಾಡಿನ ಜಾನಪದ ಕ್ರೀಡೆ ಕಂಬಳ. ತುಳು ಸೇರಿದಂತೆ 5 ಭಾಷೆಗಳಲ್ಲಿ ಸಿನಿಮಾವಾಗಲಿದ್ದು ಈ ವರ್ಷಾಂತ್ಯದಲ್ಲಿ ಈ ಸಿನಿಮಾವು ಬೆಳ್ಳಿತೆರೆಗೆ ಬರುವ ಸಾಧ್ಯತೆ ಇದೆ. ಕನ್ನಡ ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ಡಾಕ್ಟರ್ ಎಸ್ ಪಿ ರಾಜೇಂದ್ರ ಸಿಂಗ್ ಬಾಬು ಈ ಸಿನಿಮಾ ಮಾಡುವ ಕನಸು ಹೊತ್ತಿದ್ದವು. ಕಳೆದ 3 ದಿನಗಳಿಂದ ದಕ್ಷಿಣ ಕನ್ನಡದ ಮೂಡುಬಿದಿರೆಯಲ್ಲಿಯೇ ಬೀಡುಬಿಟ್ಟು ಕಂಬಳ ವೈಭವ, ಅದರ ಹಿಂದಿರುವ ಧಾರ್ಮಿಕ ನಂಬಿಕೆ, ಹಿರಿಮೆ ಮತ್ತು ಸಂಸ್ಕೃತಿಯನ್ನ ತಿಳಿದುಕೊಂಡಿದ್ದಾರೆ. ಈ ಸಿನಿಮಾವು ತುಳು, ಕನ್ನಡ, ತಮಿಳು, ತೆಲುಗು, ಮಲಯಾಳಂನಲ್ಲಿ ಬರಲಿದೆ. ಮೊದಲಿಗೆ ತುಳು ಮತ್ತು ಕನ್ನಡದಲ್ಲಿ ಸಿನಿಮಾ ಚಿತ್ರೀಕರಣವಾಗಲಿದೆ. ನಂತರ ಇತರೆ ಭಾಷೆಗಳಿಗೆ ಡಬ್ಬಿಂಗ್ ಮಾಡುವ ಯೋಜನೆ ಇದೆ. ಕಂಬಳ ಕ್ರೀಡೆಯ ಆಚರಣೆಯು ಇಂದಿರುವ ನಂಬಿಕೆ, ಸಂಪ್ರದಾಯ, ಸಂಸ್ಕೃತಿ ಈ ಚಿತ್ರದ ಕೇಂದ್ರ ಬಿಂದುವಾಗಿದ್ದು ಅದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುತ್ತಿದ್ದೇನೆ. ಕಂಬಳ ಕ್ರೀಡೆಯ ಮೂಲ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ಕತೆಗೆ ಹೆಚ್ಚು ಮಾನ್ಯತೆ ನೀಡಿ ಈ ಚಿತ್ರ ನಿರ್ಮಾಣವಾಗಲಿದೆ. ಇದೊಂದು ಪಕ್ಕಾ ಹ್ಯಾಂಡ್ ಕಮರ್ಷಿಯಲ್ ಚಿತ್ರವಾಗಲಿದೆ. ಕಂಬಳ ಕ್ರೀಡೆಯಲ್ಲಿ ಸ್ಪೈನ್ ಗೂಳಿ ಕಾಳಗದಷ್ಟು ಹಿಂಸಾಚಾರವಾಗಿರುವುದಿಲ್ಲ, ಆದರೂ ಗೂಳಿ ಕಾಳಗ ವಿಶ್ವವಿಖ್ಯಾತಗೊಂಡಿದೆ. ಕ್ರೀಡೆಯ ಬಗ್ಗೆ ವಿಶ್ವಕ್ಕೆ ಪರಿಚಯಿಸುವ ಕೆಲಸವಾಗಬೇಕಿದ್ದು ಅದು ಕಂಬಳ ಸಿನಿಮಾ ಮೂಲಕ ಆಗಲಿದೆ ಎಂದು ಡಾಕ್ಟರ್ ರಾಜೇಂದ್ರ ಸಿಂಗ್ ತಿಳಿಸಿದ್ದಾರೆ.